ಕೆಲ ದಿನಗಳಿಂದ ಹಿರಿಯ ನಟಿ ಲೀಲಾವತಿ ವಿನೋದ್ ರಾಜ್ ತುಂಬಾನೇ ಸುದ್ದಿಯಲ್ಲಿದ್ದಾರೆ ತಮ್ಮ ಮಗನ ಮದುವೆ ಬಗ್ಗೆ ಯಾಕೆ ಯಾರಿಗೂ ಹೇಳಿಲ್ಲ ಅಂತಾನೂ ಸ್ಪಷ್ಟಪಡಿಸಿದ್ದಾರೆ ವಿನೋದ್ ರಾಜ್ ಬೇಸರದಿಂದ ಪ್ರತಿಕ್ರಿಯೆ ನೀಡಿದ್ದಾರೆ ಅಷ್ಟೇ ಅಲ್ಲದೆ ವಿನೋದ್ ರಾಜ್ ಮದುವೆ ಬಗ್ಗೆ ನಟ ಡಿ ಬಾಸ್ ದರ್ಶನ್ ಅವರು ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ ಹಾಗಾದರೆ ದರ್ಶನ್ ಅವರು ಹೇಳಿದ್ದೇನು ಅದೆಲ್ಲ ಮಾಹಿತಿಯನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇದೀಗ ನಟ ವಿನೋದ್ ರಾಜ್ ಅವರು ಕೊನೆಗೂ ಮದುವೆ ಆಗಿದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಎಲ್ಲರದ್ದು ನಡೆಯುತ್ತೆ ಇದರಿಂದ ಭಯೋತ್ಪಾದನೆ ಆಗಿದೆಯೇ ನೋವಾಗಿದೆಯೇ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಅಲ್ಲದೆ ಯಾವ ಕಲಾವಿದರಿಗೂ ಯಾರೂ ಕೂಡ ತೊಂದರೆಯನ್ನ ಕೊಡಬಾರದು ಎಂದು ವಿನೋದ್ ರಾಜ್ ಕಿಡಿಕಾರಿದ್ದಾರೆ ಹಿಂದೆ ಚಪ್ಪಲಿ ಏಟು ಹೊಡೆದು ಬಿಟ್ಟರು ಈಗ ಇದನ್ನ ಶುರು ಮಾಡಿಕೊಂಡಿದ್ದಾರೆ ಇದನ್ನು ಬಿಟ್ಟು ಜೀವನದಲ್ಲಿ ಬೇರೆ ಅವಿಷ್ಕಾರಗಳು ಏನೂ ಬರೋದಿಲ್ವಾ ನೀವೇನು ಯಾರೂ ಅಲ್ಲ ಕೆಲವು ತಪ್ಪಾದ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ನಮಗೆ ಇಷ್ಟವಿಲ್ಲ ನಮ್ಮ ತಾಯಿಗೆ ನಾನು ಮಾತು ಕೊಟ್ಟಿದ್ದೇನೆ ಅದರಂತೆ ನಡೆಯುತ್ತೇನೆ ಎಂದು ವಿನೋದ್ ರಾಜ್ ತಿರುಕೇಟು ನೀಡಿದ್ದಾರೆ ಇನ್ನು ಈ ಬಗ್ಗೆ ದರ್ಶನ್ ಅವರು ಮಾತನಾಡಿದ್ದು ಹಿರಿಯ ನಟಿಯಾದ ಲೀಲಾವತಿ ಅಮ್ಮನವರ ಆರೋಗ್ಯ ಸರಿಯಿಲ್ಲ ಇಂತಹ ಸಮಯದಲ್ಲಿ ಅವರ ವೈಯಕ್ತಿಕ ವಿಚಾರ ಅವರಷ್ಟಕ್ಕೆ ಅವರನ್ನ ಬಿಟ್ಟು ಬಿಡಿ ಎನ್ನುವ ಮಾತನ್ನ ಕಿವಿ ಮಾತನ್ನ ದರ್ಶನ್ ಅವರು ಹೇಳಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ